ಮತದಾನವನ್ನ ಮಾಡಿರುವಂತದ್ದು. ಅತ್ತ ಆಸ್ಪತ್ರೆಯಲ್ಲಿ ಗಂಡ ಸಾವನ್ನಪ್ಪಿದ್ದಾರೆ. ಇತ್ತ ಮಹಿಳೆ ವೋಟಿಂಗ್ ಅನ್ನ ಮಾಡಿರುವಂತದ್ದು. ಗಂಡ ಸಾವಿನ ದುಃಖದ ನಡುವೆಯೂ ಕೂಡ ಮಹಿಳೆ ವೋಟಿಂಗ್ ಮಾಡಿರುವಂಥದ್ದು. ಶಿವಮೊಗ್ಗ ಆಡುಗೋಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆಡುಗೋಡಿಯ ನಿವಾಸಿ ಕಲಾವತಿ ಮತ ಚಲಾಯಿಸಿದಂತಹ ಮಹಿಳೆ ಪತಿಯ ಸಾವಿನ ದುಃಖದಲ್ಲೇ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಮಹಿಳೆ ವೋಟ್ ಹಾಕುವುದಕ್ಕೆ ತೆರಳೋದಕ್ಕಿಂತ ಮುಂಚಿತವಾಗಿ ಗಂಡ ಸಾವನ್ನಪ್ಪಿರುವ ಸುದ್ದಿ ತಿಳಿದ ಕೂಡಲೇ ಮಹಿಳೆ ಬಂದು ಮತದಾನವನ್ನ ಮಾಡಿದ್ದಾರೆ. ಗಂಡನಿಗೆ ರಾಜಕೀಯದಲ್ಲಿ ಆಸಕ್ತಿ ಇದ್ದಂತಹ ಹಿನ್ನೆಲೆ ಹೆಂಡತಿ ವೋಟಿಂಗ್ ಮಾಡಿರುವಂಥದ್ದು. ಅಂದ್ರೆ ಗಂಡನಿಗೆ ರಾಜಕೀಯದಲ್ಲಿ ಬಹಳ ಆಸಕ್ತಿ ಇತ್ತು, ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವ ರೀತಿಯಾಗಿ ಇಲ್ಲಿ ಮಹಿಳೆ ಬಂದು ಮತದಾನವನ್ನ ಮಾಡಿರುವಂಥದ್ದು. ಗಂಡನ ಸಾವು ಎಲ್ರಿಗೂ ಕೂಡ ಅಂದ್ರೆ ಅವರ ಕುಟುಂಬಸ್ಥರಲ್ಲೂ ಕೂಡ ದುಃಖ ಉಂಟು ಮಾಡಿರುತ್ತೆ. ಶಿವಮೊಗ್ಗದ ಆಡುಗೂಡಿಯಲ್ಲಿ ಘಟನೆ ನಡೆದಿದೆ. ಪ್ರಮುಖವಾಗಿ ಮತದಾನದ ಸಂದರ್ಭದಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಘಟನೆಗಳು ನಡೀತಾನೆ ಇರುತ್ತೆ. ಆದರೆ ಇದು ಬೇಸರದ ಸಂಗತಿ, ಗಂಡ ಮರಣ ಹೊಂದಿರುವಂಥದ್ದು. ಆ ಸಾವಿನ ದುಃಖದ ನಡುವೆಯೂ ಕೂಡ ಆಕೆ ಬಂದು ಮತವನ್ನು ಚಲಾಯಿಸಿದ್ದಾರೆ ಅಂತ ಅಂದರೆ ಅವರ ಅವರ ಗಂಡನ ಆಸೆಯನ್ನು ಈಡೇರಿಸೋದಕ್ಕೆ ಆ ಮಹಿಳೆ ಮುಂದಾಗಿರುವಂಥದ್ದು. ಗಂಡನಿಗೆ ರಾಜಕೀಯದಲ್ಲಿ ಆಸೆ ಇತ್ತಂತೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇದ್ದಿದ್ರೆ ಪಾಪ ಬದುಕಿದ್ರೆ ಇಬ್ರು ಕೂಡ ಬಂದು ಒಟ್ಟಿಗೆ ಮತವನ್ನ ಚಲಾಯಿಸ್ತಾ ಇದ್ರು. ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಷಯ ತಿಳಿತಾ ಇದ್ದ ಹಾಗೆಯೇ ಬಂದು ಮತವನ್ನ ಚಲಾಯಿಸಿರುವಂಥದ್ದು. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ ಕಲಾವತಿ ಇವರೇ, ಓಟ್ ಹಾಕೋದಕ್ಕೆ ಮುಂಚಿತವಾಗಿ ಇನ್ನೇನು ಓಟ್ ಹಾಕೋದಕ್ಕೆ ತೆರಳಬೇಕಾಗಿತ್ತು. ಐ ಥಿಂಕ್ ಅವರ ಗಂಡ ಯಾವ ವಿಚಾರವಾಗಿ ಹುಷಾರಿರಲಿಲ್ವೋ, ಯಾವ ಹಿನ್ನೆಲೆಯಲ್ಲಿ ಅವರು ಸಾವನ್ನಪ್ಪಿದ್ದಾರೋ ಗೊತ್ತಿಲ್ಲ. ಒಟ್ಟು ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ ಸದ್ಯದ ಮಟ್ಟಿಗೆ. ಈ ಹಿನ್ನೆಲೆಯಲ್ಲಿ ಗಂಡ ಸಾವನ್ನಪ್ಪಿದ್ರೂ ಕೂಡ ಅದರ ನಡುವೆ ಆ ದುಃಖದ ನಡುವೆಯೂ ತನ್ನ ಗಂಡನ ಆಸೆಯನ್ನ, ಅವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇದ್ದಂತ ಹಿನ್ನೆಲೆಯಲ್ಲಿ ಆ ಆಸೆಯನ್ನ ಪೂರೈಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತದಾನವನ್ನ ಮಾಡಿದ್ದಾರೆ. ಒಂದು ಕಡೆ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯ ಕೆಲವೊಂದಿಷ್ಟು ಘಟನೆಗಳು ನಡೀತಾ ಇರುತ್ತೆ. ತುಂಬಾ ಕೆಲವೊಂದು ಬಾರಿ ಗಮನಿಸ್ತಾ ಇರ್ತೀವಿ ನಾವು. ಆದರೆ ಎಲೆಕ್ಷನ್ ಹಾಗೆ ಕೆಲವೊಂದು ಸ್ಪೆಷಲ್ ಮೂಮೆಂಟ್ಸ್, ಈಗ ಎಕ್ಸಾಮ್ ಬರೆಯುವ ಸಂದರ್ಭದಲ್ಲೂ ಕೂಡ ಮದುವೆ ಮಂಟಪದಲ್ಲಿ ತಾಳಿಯನ್ನ ಕಟ್ಟಿಸ್ಕೊಂಡು ತದನಂತರ ಬಂದು ಎಷ್ಟೋ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಅದೇ ರೀತಿಯಾಗಿ ಈ ಮಹಿಳೆ ಕೂಡ ತನ್ನ ಗಂಡನ ಆಸೆಯಂತೆ ಮತವನ್ನ ಬಂದು ಚಲಾಯಿಸಿರುವಂಥದ್ದು. ಗಂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ.